ಶಿರಾ ಕೇಸ್ನಲ್ಲಿ ತನಿಖೆಗೆ ಹಾಜರಾಗುವಂತೆ ಸಿಎಂ ಸಿದ್ದರಾಮಯ್ಯಗೆ ಬುಲಾವ್ ಬಂದಿತ್ತು. ಈ ಹಿನ್ನೆಲೆಯಲ್ಲಿ ಸದ್ಯ ಮೈಸೂರಿಗೆ ಸಿಎಂ ಸಿದ್ದರಾಮಯ್ಯ ಆಗಮಿಸಿದ್ದಾರೆ. ಸದ್ಯ ಮೈಸೂರಿನ ಗೆಸ್ಟ್ ಹೌಸ್ನಲ್ಲಿರುವ ಸಿಎಂ ಸಿದ್ದರಾಮಯ್ಯ ಇನ್ನು ಕೆಲವೇ ಕ್ಷಣಗಳಲ್ಲಿ ವಿಚಾರಣೆಯನ್ನು ಎದುರಿಸಲಿದ್ದಾರೆ. ಲೋಕಾಯುಕ್ತ ಎಸ್ಪಿ ಉದೇಶ ನೇತೃತ್ವದಲ್ಲಿ ವಿಚಾರಣೆ ನಡೆಯಲಿದೆ. मैसूर लोकायुक्त कचेरी बड़ी बिगि बंदोबस्त एर्पड़े लोक कचेरी सत 500 हेच्चू पोलिस नियोजने पोलिस कमिश्नर सीमा लाडकर नेतृत्व में बंदोबस्त लोक कचेरी सतलू काकी कण्गावल लोक कचेरी आगमी एसपी उदेश सीएं विचारण सीएम ಕೇಳಲು ಕೆಲವು ಪ್ರಶ್ನಾವಳಿಗಳು ಈಗಾಗಲೇ ತಯಾರಾಗಿವೆ. ಹಗರಣಕ್ಕೆ ಕಾರಣವಾದ ದಾಖಲೆಗಳನ್ನು ಹಿಡಿದುಕೊಂಡು ವಿಚಾರಣೆ ಮಾಡಲು ಲೋಕಾಯುಕ್ತ ಅಧಿಕಾರಿಗಳು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಭೂಸ್ವಾಧೀನ ಪರಿಹಾರ ಜಿ ನೋಟಿಫಿಕೇಶನ್ ಹೇಗಾಯಿತು? ಭೂ ಪರಿವರ್ತನೆ ವೇಳೆ ಸಿಎಂ ಆಗಿ ನಿಮ್ಮ ಪಾತ್ರ ಏನೇನಿತ್ತು? 50-50 ನಿಯಮದಡಿ ಸೈಟ್ ಹಂಚಿಕೆಗೆ ನೀವೇ ಶಿಫಾರಸು ಮಾಡಿದ್ರಾ? ಸಿಎಂ ಆಗಿ ನೀವು ಯಾರಿಗೆ ಶಿಫಾರಸು ಪತ್ರಗಳನ್ನು ಕೊಟ್ಟಿದ್ರಿ? ಬೇರೆಡೆ ಬದಲಿ ನಿವೇಶನ ನೀಡಲು ಕಾರಣವೇನು ಎಂಬ ಇತ್ಯಾದಿ ಪ್ರಶ್ನೆಗಳನ್ನು ಲೋಕಾಯುಕ್ತ ಪೊಲೀಸರು ರೆಡಿ ಮಾಡಿಕೊಂಡಿದ್ದಾರೆ. सीएं लोकायुक्त विचारण बैठे मतना बीजेपी राजाध्यक्ष विजेन्द्र राज्य सीएं आगे लोकायुक्त तनिखे एदर्स्ता मुख्यमंत्री तनिखे अथवा आरोपी होती राज्य जनते अंतर भ्रष्टाचार बेहतर कांग्रेस उद्द भाषण मातर अंत व्यंग्यवाद राज्य मुख्यमंत्री ना कड़ते राज्य मुख्यमंत्री लोकायुक्त तनिखे एदुरिस्तिरो आरोपी होग्तिरो राज्यद जनता तिळिसबेकागुत्तदे याकंद्रे भ्रष्टाचारद बग्गे उद्दुद्द भाषण बिगितारे कांग्रेस पक्षदवरु मुख्यमंत्रिगळ आदियागि सीएं लोकायुक्त विचारण वे बीजेपी प्रतिभटने के प्लान मैसूर रामस्वामी वृत्त गो बैक सिद्दरामय्य चळुवळिगे बीजेपी निर्धारवे बेगे 10 गंटे रामस्वामी नेतृत्व में वृत्त जिला बीजेपी वतिया प्रतिभटने नड़यलिदे. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನು ನಿಮ್ಮ ಕೈ ಬೆರಳುಗಳಲ್ಲೇ ಪಡೆಯಲಿಕ್ಕೆ ಈ ಕ್ಯೂಆರ್ ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.